ಕೋಲಾರ ಜಿಲ್ಲೆ ಬಂಗಾರಪೇಟೆ ಕ್ಷೇತ್ರದಲ್ಲಿ ಮಾಜಿ ಶಾಸಕ ನಾರಾಯಣಸ್ವಾಮಿ ಅವರಿಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಬ್ಬ ಮಾಜಿ ಶಾಸಕ ವೆಂಕಟಮುನಿಯಪ್ಪ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ್ದರಿಂದ ತಾವು ಗುರುವಾರ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಬಂಗಾರಪೇಟೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಜಿ ಶಾಸಕ ವೆಂಕಟಮುನಿಯಪ್ಪ ಅವರಿಗೆ ಎರಡನೇ ಪಟ್ಟಿಯಲ್ಲಿ ಘೋಷಿಸುತ್ತಿದ್ದಂತೆ ಮತ್ತೊಬ್ಬ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯ ವಿರುದ್ಧ ನಾರಾಯಣಸ್ವಾಮಿ ಶಾಸಕ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡಲು ಸಹ ಬೆಂಬಲಿಗರು ಕಾರ್ಯಕರ್ತರು ನಿರ್ಧಾರ ಕೈಗೊಂಡಿದ್ದಾರೆ. ತಮಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿದ ಕ್ರಮ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ ತಮ್ಮ ಮನೆಯಲ್ಲಿ ಬಂಗಾರಪೇಟೆ ಕ್ಷೇತ್ರದ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರ ಸಭೆ ಕರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಾರಾಯಣಸ್ವಾಮಿ ಅವರು, ಯಡಿಯೂರಪ್ಪ ಆಪ್ತ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪನಿಗೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ನೀಡಿದ ವರಿಷ್ಠರ ನಿರ್ಧಾರ ಸರಿಯಲ್ಲ. ಯಾವ ಮಾನದಂಡದ ಮೇಲೆ ಬಿಜೆಪಿ ಟಿಕೆಟ್ಗಳನ್ನು ನೀಡಿದರೂ ಗೊತ್ತಿಲ್ಲ. ಬಂಗಾರಪೇಟೆಯಲ್ಲಿ ಸೋಲುವ ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗಿದೆ. ಈ ಬಗ್ಗೆ ಗುರುವಾರ ನಡೆಯಲಿರುವ ಬೆಂಬಲಿಗರ ಸಭೆಯಲ್ಲಿ ನನ್ನ ಅಂತಿಮ ನಿರ್ಣಯ ಕೈಗೊಳ್ತೇನೆ ಅಂತ ತಿಳಿಸಿದರು. ಒಟ್ಟಿನಲ್ಲಿ ರಾಜ್ಯ ನಾಯಕರು ಎಂ ನಾರಾಯಣಸ್ವಾಮಿ ಅವರನ್ನು ಯಾವ ರೀತಿಯಲ್ಲಿ ಮನವೊಲಿಸಿ ಪಕ್ಷದಲ್ಲೇ ಉಳಿಸಿಕೊಳ್ಳುತ್ತಾರೋ ಕಾದು ನೋಡಬೇಕು. ಸರ್ವೆ ಒಂದೇ ಸರ್ವೆ ಮಾಡಿದ್ರು 63% ಬಂತು, ಎರಡನೇ ಸರ್ವೆ ಬಂತು 72% ಬಂತು, ಮೂರನೇ ಸರ್ವೆ ಮಾಡಿದ್ರು 78% ಬಂತು. ಇವತ್ತು ಪ್ರಾಂತೀಯ RSS ಅವರು ನಮ್ಮ ಬಟ್ಟೆ ಕಳಿಸಿದ್ರು, ನನ್ನ ಹೆಸರು ಕಳಿಸಿದ್ರು, ಇದೆಲ್ಲ ಮಾಡಿದ್ರು ಕೂಡ ನಾನು ಉಪ್ರಿಯಿಂದ ನಂಗೆ ನಂಬಿದಲ್ಲಿ ನಂಬಿಬಿಟ್ಟಿಲ್ಲ. ಏನಾಗಿದೆ, ಸರ್ವೆ ಮಾಡಿದ್ರೆ ಏನು ಬಂದರೆ ಬರಲಿ ಅಂತಕ್ಕಂಥದ್ದನ್ನ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನ ಜೊತೆಗೆ ಬಂದಿದ್ದರು, ನಮ್ಮ ಪೇಪರ್ ಕರೆಸಿದ್ದೇನ, ಅದಾದಮೇಲೆ ಅವ್ರ ಮನೆಗೆ ಕರೆಸಿದ್ರು, ಜನಾರ್ದನ್ ರೆಡ್ಡಿ ಅವ್ರು ಕರೆಸಿದ್ರು. ನಾರಾಯಣ ಸ್ವಾಮಿಗೆ ಟಿಕೆಟ್ ಬಗ್ಗೆ ಚಿಂತೆ ಮಾಡಬೇಡ್ರಿ, ಸರ್ವೆ ಬಂದರೆ ಯಾರ್ದು ಏನು ಮಾಡೋಕ್ಕಾಗೋದಿಲ್ಲ, ಯಾರ್ದು ಇಂಪ್ಲೂಯನ್ಸ್ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಬೆಟ್ಟಪ್ಪ, ಜನತಾ ಟಿವಿ, ಕೋಲಾರ.